ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಿಧನರಾಗಿ ಈಗ 6 ತಿಂಗಳು ಕೂಡ ಕಳೀತಾ ಬರ್ತಾ ಇದೆ. ಆದರೂ ಕೂಡ ಜನತೆಯಲ್ಲಾಗಲಿ ಅಭಿಮಾನಿಗಳಲ್ಲೇ ಆಗಲಿ ಒಂದು ಚೂರು ದುಃಖ ಕಡಿಮೆ ಆಗಿಲ್ಲ. ಇನ್ನು ಕುಟುಂಬಸ್ಥರ ವಿಚಾರಕ್ಕೆ ಬರೋದಾದರೆ ಆ ಕುಟುಂಬವು ನೋವಿನ ಮಡುವಿನಲ್ಲೇ ಮುಳುಗಿದೆ ಅಂತಲೇ ಹೇಳ್ಬೋದು. ತುಂಬನೇ ನೊಂದೋಗಿದ್ದಾರೆ ಕುಟುಂಬಸ್ಥರು. ಅದರಲ್ಲಂತೂ ಶಿವಣ್ಣನವರು ಇತ್ತೀಚೆಗೆ ಚಿಕಿತ್ಸೆ ಪಡೆದುಕೊಂಡು ಗುಣಮುಖರಾಗ್ತಾ ಇದ್ದಾರೆ ಅನ್ನುವಷ್ಟರಲ್ಲಿ ರಾಘಣ್ಣನವರ ಆರೋಗ್ಯದಲ್ಲಿ ಸಿಕ್ಕಾಪಟ್ಟೆ ಏರುಪೇರಾಗಿದೆ. ಇದಕ್ಕೆ ಈಗ ಇವರು ಖಾಸಗಿ ಆಸ್ಪತ್ರೆಯೊಂದರಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ರಾಘಣ್ಣನವರು. ರಾಘಣ್ಣನವರ ಬಗ್ಗೆ ವೈದ್ಯರು, ಇದು ಹೃದಯ ಸಂಬಂಧಕ್ಕೆ ಪಟ್ಟಂತಹ ಸಮಸ್ಯೆಯಾಗಿದೆ, ಹಾಗಾಗಿ ಎಲ್ಲ ರೀತಿಯ ಚಿಕಿತ್ಸೆಯನ್ನು ನೀಡಿದ್ದೇವೆ. ಒಂದು ವೇಳೆ ಇದು ಈ ಚಿಕಿತ್ಸೆಗೆ ಇವರು ಸ್ಪಂದಿಸದೆ ಹೋದರೆ, ಚೇತರಿಕೆ ಆಗದೆ ಹೋದರೆ ಇವರನ್ನು ಸಿಂಗಾಪುರ್ ಹಾಸ್ಪಿಟ್ಲಿಗೆ ದಾಖಲು ಮಾಡಬೇಕಾಗತ್ತೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ ವೈದ್ಯರು. ವೀಕ್ಷಕರೇ, ಏನೇ ಆಗಲಿ ದೊಡ್ಡ ಮನೆಗೆ ಬಂದಿರುವ ಸಂಕಷ್ಟ ಆದಷ್ಟು ಬೇಗ ದೂರ ಆಗಲಿ, ರಾಘಣ್ಣನವರು ಆದಷ್ಟು ಬೇಗ ಚೇತರಿಸ್ಕೊಳ್ಳಿ, ಗುಣಮುಖರಾಗಿ ವಾಪಸ್ಸಾಗಲಿ ಅಂತ ಹಾರೈಸೋಣ. ನೀವು ಹಾಗೆ ಹಾರೈಸೋದಾದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.